ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ಪಟ್ಟಣದಲ್ಲಿ ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಕೈ ಕಾರ್ಯಕರ್ತರು ಮಾಜಿ ಸಚಿವೆ ಉಮಾಶ್ರೀ ಅವರ ಸೂಚನೆ ಮೇರೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಲ್ಪಸಂಖ್ಯಾತರ ಸಂಘಟನೆಯಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಹೋರಾಟವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುವಾಗ ಗ್ಯಾಸ್ ಬೆಲೆ ನಾನ್ನೂರ ರೂಪಾಯಿ ಇತ್ತು ಈಗ ಎಂಟುನೂರಕ್ಕೆ ಏರಿಕೆಯಾಗಿದೆ ಹಾಗೂ ಪೆಟ್ರೋಲ್ ಬೆಲೆ ಆವಾಗ ಅರವತ್ತೈದು ರೂಪಾಯಿ ಇತ್ತು ಈಗ ನೂರಕ್ಕೆ ದಾಟಿ ಹಾಗೆ ಅಡುಗೆ ಎಣ್ಣೆ ದಿನಸಿ ವಸ್ತುಗಳ ಬೆಲೆ ದಿನೇ ದಿನೇ ಏರ್ತಾನೆ ಇರೋದು ಇದು ಜನಸಾಮಾನ್ಯರ ಮೇಲೆ ಬಾರಿ ಹೊರೆ ಬೀಳ್ತಾ ಇದೆ ಕೊರೋನಾ ಹೆಸರಿನಲ್ಲಿ ಬಿಜೆಪಿಯವರು ಭ್ರಷ್ಟಾಚಾರ ಮಾಡುತ್ತಾ ರಾಜ್ಯದ ವೈಫಲ್ಯತೆಗೆ ಕಾರಣರಾಗ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾರುನಾ ಬೇರೂರು ಹುಜಿಪಾ ಮುಲ್ಲಾ ಆಶಿಫ್ ಜಕಾತಿ ಸಾಂಗ್ಲಿಕರ್ ಹಾಗೂ ಸಾದಿಕ್ ಜಕಾತಿ ಇನ್ನು ಅನೇಕ ಕಾರ್ಯಕರ್ತರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು